ವೆಲ್ಕಮ್ ಟು ಮೈ ವ್ಲಾಗ್ಸ್. ಇವತ್ತು ಸಂಜೆ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಕ್ಕೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತಂದರೆ, ನಾನು ದೀಪಾವಳಿಗೆ ಸ್ವೀಟ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮಗೂ ಒಂದು ರೆಸಿಪಿನ ಶೇರ್ ಮಾಡೋಣ ಅಂತ. ಹಾಗೆ ಆಫೀಸ್ಗೆ ಹೋಗೋರಿಗೆ, ಕೆಲಸದಲ್ಲಿ ಬ್ಯುಸಿ ಇರೋರಿಗೆ ಇದೊಂದು ಈಸಿ ಸ್ವೀಟ್ ಅನ್ಬೋದು. ಸೊ ಶೇರ್ ಮಾಡಿಕೊಂಡು ನೀವು ಎಲ್ಲರೂ ಆರಾಮಾಗಿ ಮಾಡ್ಕೊಳ್ಬೋದು. ಬನ್ನಿ ನೋಡೋಣ ಏನೇನೆಲ್ಲ ಮಾಡೋದು ಅಂತ ಹೇಳಿ. ನಾವು ಹೋಗಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ, ಫ್ರೆಂಡ್ಸ್ ನೀವು ಯಾರಾದರೂ ನೋಡ್ತಾ ಇದ್ರೆ ನನ್ನ ಚಾನೆಲ್ಲ ಹೊಸಬ್ರು, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ನಾನು ಬೆಲ್ ಐಕಾನ್ನ ಕ್ಲಿಕ್ ಮಾಡಿದ್ರೆ ನನ್ನ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಯ್ತು ಅಂತಂದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ. ಬನ್ನಿ ಹೋಗಿ ಮಾಡೋಣ, ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್ ಇವತ್ತು ನಾನು ಮಾಡ್ಬೇಕಂತ ಇರೋದು 7 ಕಪ್ ಬರ್ಫಿ. ಇದು ತುಂಬ ಈಸಿಯಾಗಿ ಮಾಡ್ಬೋದು. ನೀವು ಯಾವುದೇ ಹಬ್ಬಕ್ಕಾದರೂ ಕೂಡ ಟೈಮ್ ಇಲ್ಲದಾಗ ನೀವು ಆರಾಮಾಗಿ ಮಾಡ್ಕೊಳ್ಬೋದು. ಹಾಗೆ ನೀವು ಬ್ಯುಸಿ ಇದ್ರಿ, ಜಾಬ್ ಹೋಗ್ತಾ ಇದ್ರಿ ಅಂತಲೂ ಆರಾಮಾಗಿ ಮಾಡ್ಕೊಳ್ಬೋದು. ಇದಕ್ಕೆ ಫಸ್ಟ್ ಇಂಪಾರ್ಟೆಂಟ್ ಆಗಿ ಬೇಕಾಗಿರೋದು ಬಾಣಲಿ. ನಾವು ಸ್ವಲ್ಪ ದಪ್ಪ ತಳ ಇರುವಂತಹ ಒಂದು ಕಡಾಯಿನ ತೊಗೊಳ್ಬೇಕಾಗತ್ತೆ. ತೆಳ್ಳಂದು ತೊಗೊಂಡ್ರೆ ಇದು ಸೀದೋಗೋ ಚಾನ್ಸಸ್ ಬಹಳ ಇರುತ್ತೆ. ಸೊ ದಪ್ಪ ಇರುವಂತಹ ಒಂದು ಕಡಾಯಿನ ತೊಗೊಳ್ಳಿ. ಹಾಗೆ 7 ಕಪ್ಗೆ ಇನ್ನೊಂದು ಇಂಪಾರ್ಟೆಂಟ್ ಏನು ಅಂತಂದರೆ ಮೆಷರ್ಮೆಂಟ್ಸ್. ನಾವು ಮೆಷರ್ಮೆಂಟ್ನ ತಪ್ಪಿದ್ರೆ ಮಾತ್ರ ಇದು ಬರ್ಫಿ ಕನ್ಸಿಸ್ಟೆನ್ಸಿ ಬಿಟ್ಟು ಹಲ್ವ ಥರ ಆಗ್ಬಿಡತ್ತೆ. ಸೊ ಇದಕ್ಕೆ ಮಸ್ಟ್ ಅಂಡ್ ಶುಡ್ ಒಂದು ಮೆಷರ್ಮೆಂಟ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾನು ಇನ್ನು ಯಾವುದೇ ರೀತಿಯಾದ ಒಲೆನ ಆನ್ ಮಾಡೇ ಇಲ್ಲ, ಜಸ್ಟ್ ಅದ್ರ ಮೇಲೆ ಇಟ್ಕೊಂಡಿದ್ದೀನಿ ಅಷ್ಟೇ. ಇವಾಗ ನಾನು 1 ಕಪ್ ಕಡಲೆ ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ. ನೀವು ಅಷ್ಟೇ ಒಲೆನ ಸ್ಟಾರ್ಟ್ ಮಾಡೋಂಗಿಲ್ಲ, ಅಂದರೆ ಕೆಳಗನೆ ಎಲ್ಲಾನು ಕಲಸ್ಕೊಂಡು ಒಲೆ ಮೇಲೆ ಇಡ್ಬೋದು. ಈ ಕಡಲೆ ಹಿಟ್ಟಲ್ಲಿ ಏನಾದರೂ ಗಂಟುಗಳಿದ್ರೆ ಅದನ್ನೆಲ್ಲ ಹೊಡ್ಕೊಳ್ಳಿ, ಯಾವುದೇ ರೀತಿಯಾದ ಲಂಪ್ಸ್ ಇರಬಾರ್ದು. ಇದಿಷ್ಟೆಲ್ಲ ಆದ್ಮೇಲೆ ನಾನು ಕೊಬ್ಬರಿನ ತಗೊಂಡಿದ್ದೀನಿ. ಕೊಬ್ಬರಿನ ತುರಿದ್ಬಿಟ್ಟು ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಮಿಕ್ಸಿ ಮಾಡಿಕೊಂಡು ಅದೇ ಕಪ್ ಮೆಷರ್ಮೆಂಟು, ಬಟ್ ನಾನು ಬೇರೆ ಕಪ್ಪಲ್ಲಿ ಹಾಕ್ಕೊಂಡಿದ್ದೀನಿ ಅಷ್ಟೇ. ಆ ಫುಲ್ ತರಿ ತರಿ ಆಗಿ ಫುಲ್ ಸಣ್ಣಕ್ಕಾಗಿರುವಂತಹ ಕೊಬ್ಬರಿನ ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ಪು ತುರಿದು ಮಿಕ್ಸಿ ಮಾಡ್ಕೊಂಬಿಡಿ. ಸೊ ಸಣ್ಣಕ್ಕೆ ಇರುತ್ತೆ ಕೊಬ್ಬರಿ. ಅದಾದಮೇಲೆ ನಾನು ಸ್ವಲ್ಪ ಗೋಡಂಬಿ ಪೌಡರ್ ಹಾಕೊಳ್ತಾ ಇದ್ದೀನಿ. ನಿಮಗೆ ನಾನು ಸಡನ್ ಆಗಿ ಮಾಡೋದು ನೆನೆಸ್ಕೊಂಡಿರೋದ್ರಿಂದ ನಮ್ಮಲ್ಲಿ ಜಾಸ್ತಿ ಗೋಡಂಬಿ ಇದ್ದಿಲ್ಲ. ಸೊ ಸ್ವಲ್ಪ ತೊಗೊಂಡಿದ್ದೀನಿ. ಇದು ಒಂದು ಆಪ್ಷನಲ್, ನೀವು ಬೇಕಿದ್ರೆ ಆ್ಯಡ್ ಮಾಡ್ಕೊಳ್ಬೋದು, ಇಲ್ಲ ಅಂತಂದರೆ ಇಲ್ಲ. ಇದ್ರೆ ನಿಮ್ಮನೇಲಿ ಜಾಸ್ತಿ ಇದ್ದರೆ ಅದೇ ಕಪ್ ಮೆಷರ್ಮೆಂಟ್ ತೊಗೊಂಡ್ರೆ ಸೇಮ್ ಲೈಕ್ ಕಾಜು ಬರ್ಫಿ ಥರನೇ ಅನಿಸುತ್ತೆ ನಿಮಗೆ. ನಾನು ಸ್ವಲ್ಪ ಇದ್ದು ಸ್ವಲ್ಪ ಹಾಕಿದ್ದೀನಿ. ಹಾಗೆ 1 ಕಪ್ ಕಾಯಿಸಿ ಆರಿಸಿದಂಥ ಹಾಲು. ಆಮೇಲೆ ನಾನು ತುಪ್ಪ ತೊಗೊಂಡಿದ್ದೀನಿ. ತುಪ್ಪನೂ ಅದೇ ಕಪ್ಪಲ್ಲಿ, ನಾನು ಯಾವುದು ಕಪ್ಪಲ್ಲಿ ಕಡಲೆ ಹಿಟ್ಟು ತೊಗೊಂಡಿದ್ದೀನೋ ಅದೇ ಕಪ್ಪಲ್ಲಿನೇ ತುಪ್ಪ ತೊಗೊಂಡಿದ್ದೀನಿ. ತುಪ್ಪ ಸ್ವಲ್ಪ ಕಾಣ್ತಾ ಇರ್ಬೋದು ನಿಮಗೆ, ಬಟ್ ಏನು ಅಂತಂದರೆ ಅದು ಗಡ್ಡಿ ಇತ್ತು ತುಪ್ಪ ಜಾಸ್ತಿ, ಅದಕ್ಕೆ ನಾನು ಅಷ್ಟು ತೊಗೊಂಡಿದ್ದೀನಿ. ಅದು ಕಾಯಿಸಿದ್ರೆ ಅಷ್ಟಕ್ಕೆ ಬರುತ್ತೆ. ಸೊ 1 ಕಪ್ ತುಪ್ಪನೂ ಆ್ಯಡ್ ಮಾಡಬೇಕು. ಅದಾದಮೇಲೆ ಸಕ್ಕರೆ ತೊಗೊಳ್ತಾ ಇದ್ದೀನಿ. ನಾನು ಸಕ್ಕರೆನ 1.5 ಕಪ್ ತೊಗೊಳ್ತಾ ಇದ್ದೀನಿ, ಯಾಕಂತಂದರೆ ನಮ್ಗೆ ಅಷ್ಟೇ ಸ್ವೀಟ್ ಇಷ್ಟ ಆಗುತ್ತೆ. ನಿಮಗೆ ಕಡಿಮೆ ಸ್ವೀಟು ಬೇಕು ಅಂತ ಇದ್ದರೆ 1 ಕಪ್ಪೇ ಹಾಕ್ಕೊಳ್ಳಿ. ಇಲ್ಲ ನಿಮಗೆ ಜಾಸ್ತಿ ಸ್ವೀಟ್ ಇಷ್ಟ ಆಗುತ್ತೆ ಅಂತಂದರೆ ನೀವು 1.75 ಕಪ್ವರೆಗೂ ಹಾಕ್ಕೊಳ್ಬೋದು. ನಾನು 1.25 ಕಪ್ ಹಾಕ್ಕೊಳ್ತಾ ಇದ್ದೀನಿ. ನಾನಿನ್ನ ನಿಮ್ಗೆ ತೋರಿಸ್ತಾ ಇದ್ದೀನಿ ಒಲೆನೇನು ಆನ್ ಮಾಡಿಲ್ಲ ಅಂತ ಹೇಳಿ. ಇದೆಲ್ಲ ಆದಮೇಲೆ ನಾವು ಚೆನ್ನಾಗಿ ಕಲಸ್ಕೊಳ್ಬೇಕು. ಇದನ್ನು ಯಾವುದೇ ರೀತಿಯಾದ ಗಂಟು ಏನು ಕಟ್ಟೋದಿಲ್ಲ, ನಾರ್ಮಲ್ ಆಗಿ ಅದರ ಗಂಟು ಇದ್ರೂ ನೀವು ಹೊಡ್ಕೊಳ್ಬೋದು. ತುಂಬ ಚೆನ್ನಾಗಿ ಮಿಕ್ಸ್ ಮಾಡಿ. ಈ ಒಂದು ಸ್ವೀಟ್ ಕೆಟ್ಟೋಗೋ ಚಾನ್ಸೇ ಇಲ್ಲ. ನೀವು ಮೆಷರ್ಮೆಂಟ್ ಎಲ್ಲನೂ ಕರೆಕ್ಟಾಗಿ ಹಾಕಿದ್ರೆ ಏನೇ ಯಾವುದೇ ರೀತಿಯಾದ ಪ್ರಾಬ್ಲಮ್ ನಿಮ್ಗೆ ಬರಲ್ಲ. ನೋಡ್ಬೋದು ನೀವು ಅದು ಯಾವ ಥರ ಆಯಿತು ಅಂತ. ಈಗ ನಾನು ಸ್ಟೌವ್ನ ಆನ್ ಮಾಡ್ತೀನಿ. ಈಗ ಸ್ಟೌವ್ ಮೇಲೆ ಇಟ್ಟರೆ ತುಪ್ಪ ಸಕ್ಕರೆ ಎಲ್ಲನೂ ಮೆಲ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ನೂ ಒಂದು ಇಂಪಾರ್ಟೆಂಟ್ ಏನು ಅಂತಂತಂದರೆ, ಇದನ್ನು ಸ್ವಲ್ಪ ಒಂದು ಲೆವೆಲ್ ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ನೀವು ಕೈ ಬಿಡೋ ಹಾಗಿಲ್ಲ, ಇಲ್ಲಾಂತಂದರೆ ತಳ ಒತ್ಬಿಡುತ್ತೆ. ಸೊ ಯಾವಾಗಲೂ ಕೈನ ತಿರುಗಿಸ್ತಾನೆ ಇರಬೇಕು. ಒಂದು ಬೇಗನೆ ಒಂದು 10-15 ನಿಮಿಷದಲ್ಲಿ ಮಾಡ್ಕೊಳ್ಬೋದು. ನಾನು ತೋರಿಸಿರುವಂಥ ಕಪ್ಪು ಮೆಷರ್ಮೆಂಟಲ್ಲಿ ಮಾಡಿದ್ರೆ ನಿಮಗೆ 12 ರಿಂದ 15 ಪೀಸ್ ಆಗುತ್ತೆ. ಒಲಿನ ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಳ್ಳಿ, ಹಾಗೆ ಕೈನ ಬಿಡಬೇಡಿ, ತಿರುಗಿಸ್ತಾನೆ ಇರಿ. ಸೊ ಈ ಒಂದು ಸ್ವೀಟ್ನ ನೀವು ನೆನೆಸ್ಕೊಂಡ ತಕ್ಷಣ ಮಾಡ್ಕೊಳ್ಬಹುದು. ಮನೆಯಲ್ಲಿ ಸಿಗುವಂತಹ ಐಟಮ್ಸ್ನ ಯೂಸ್ ಮಾಡಿನೇ ಮಾಡ್ಕೊಳ್ಬಹುದು. ಏನು ತರಬೇಕು ಅದು ಇದು ಅಂತ ಏನೂ ಇಲ್ಲ. ಇದು ಕುದಿಯೋಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಆ ಟೈಮಲ್ಲಿನೇ ನಾನು ಒಂದು ಫೇಷಿಯಲ್ನ ಮಾಡ್ಕೊಂಡಿದ್ದೆ. ಮನೆಯಲ್ಲಿ ಸಿಗುವಂಥ ವಸ್ತುಗಳೇ ಉಪಯೋಗಿಸಿ ಹಬ್ಬಕ್ಕೆ ಯಾವ ಥರ ಗ್ಲೋಯಿಂಗ್ ಸ್ಕಿನ್ನ ಪಡ್ಕೊಳ್ಬೋದು ಅಂತ ಹೇಳಿ ಹೋಗಿ ನೋಡ್ಕೊಂಡು ಬನ್ನಿ ಆ ಫೇಷಿಯಲ್ನ. ಫಸ್ಟ್ ಈ ಫೇಷಿಯಲ್ ಮಾಡೋಕ್ಕೆ ನಿಮ್ಮ ಫೇಸ್ನ ಕ್ಲೀನಾಗಿ ತೊಳ್ಕೊಳ್ಳಿ. ತೊಳ್ಕೊಂಡಾದ್ಮೇಲೆ ಫಸ್ಟ್ ಸ್ಟೆಪ್ ಬಂದು ಕ್ಲೆನ್ಸಿಂಗ್. ಸೊ ನಾನು ಮನೇಲಿರುವಂತಹ ಹಸಿಯಾಗಿರುವಂತಹ ರಾ ಮಿಲ್ಕ್ನೇ ತೊಗೊಂಡು ಮುಖನ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಮುಖದಲ್ಲಿ ಯಾವುದೇ ಆದ ಒಂದು ಡರ್ಟ್ ಪಾರ್ಟಿಕಲ್ಸ್ ಎಲ್ಲ ಇದ್ರೂ ನಾವು ತೆಗಿಬಹುದು. ಈ ಥರದ್ದು ಒಂದು ಹಾಲ, ತಣ್ಣಗಿರೋ ಹಾಲ ತೊಗೊಂಡು ಮುಖದ ಮೇಲೆ ರಬ್ ಮಾಡಿದ್ರೆ ತುಂಬ ಒಂಥರ ಫ್ರೆಶ್ನೆಸ್ ಉಂಟು ಮಾಡುತ್ತೆ ನಿಮ್ಮ ಫೇಸ್ಗೆ. ಇದನ್ನ ಮಾಡಿಕೊಂಡ್ರೆ ನಿಮ್ಮ ಫೇಸ್ ತುಂಬ ಡರ್ಟ್ ಪಾರ್ಟಿಕಲ್ಸ್ ಎಲ್ಲಾನು ಹೋಗಿ ತುಂಬ ಕ್ಲೀನ್ ಆಗುತ್ತೆ. ಈ ಒಂದು ಫೇಷಿಯಲಲ್ಲಿ ನಾನು ಮನೇಲಿ ಸಿಗುವಂತಹ ಐಟಮ್ಸ್ನ ಬಳಸ್ಬಿಟ್ಟು ಮಾಡ್ತಾ ಇರೋದು.
ಮುಖ ಹಾಗೆ ನಿಮ್ಮ ಕತ್ತು ಪಾಟ್ ಏನಿದೆ ಎರಡನ್ನು ಮಾಡ್ಕೊಳ್ಬೇಕು. ನೋಡಿ, ಜಸ್ಟ್ ರಾ ಮಿಲ್ಕ್ ಇಂದ ತೆಗಿತಾ ಇದ್ದಾಗೇನೆ ನನ್ನ ಫೇಸ್ ಯಾವ ತರ ಕಾಣ್ತಾ ಇದೆ ಅಂತ ಹೇಳಿ. ಆಮೇಲೆ ನಾನು ಇದಕ್ಕೆ ಸ್ಕ್ರಬ್ಬಿಂಗ್ ಮಾಡೋಕ್ಕೆ ಜಸ್ಟ್ ಒಂದು ಟೊಮೆಟೊ ಪೀಸ್ನ ತಗೊಂಡು ಯೂಸ್ ಮಾಡಿಸ್ಕೊಳ್ತಾ ಇದ್ದೀನಿ. ಟೊಮೆಟೊ ಜಸ್ಟ್ ಟೊಮೆಟೊ ಜ್ಯೂಸೆ, ನಾನು ಇದಕ್ಕೆ ಏನು ಆ್ಯಡ್ ಮಾಡ್ತಾ ಇಲ್ಲ. ಟೊಮೆಟೊ ಪೀಸ್ನ ಇಟ್ಕೊಂಡು ಮುಖಕ್ಕೆ ರಬ್ ಮಾಡಿ. ನಿಮ್ಗೆ ಏನಾದರೂ ಒಂದು ಅನ್ಇವನ್ ಸ್ಕಿನ್ ಇದ್ರೆ ಕೂಡ ಎಲ್ಲಾನು ಸರಿ ಮಾಡತ್ತೆ. ಎಲ್ಲಾದರೂ ಡಾರ್ಕ್ ಸ್ಪಾಟ್ಸ್ ಆ ಥರ ಏನಾದರೂ ಫೇಸಲ್ಲಿ ಇದ್ರೂ ಇದು ನಿಮ್ಮ ಸ್ಕಿನ್ನ ಲೈಟ್ ಮಾಡುತ್ತೆ. ಮನೆಯಲ್ಲೇ ಸ್ಕ್ರಬ್ ಮಾಡ್ಕೊಳ್ಬೇಕು ಅಂತ ಇದ್ರೆ ಟೊಮೆಟೊ ಒಂದು ಒಳ್ಳೆ ಇಂಗ್ರೀಡಿಯೆಂಟ್. ನೀವು ಅಡುಗೆ ಮನೆಯಲ್ಲಿ ಸಿಗೋಂತಹ ಟೊಮೆಟೊಯಿಂದನೇ ಫೇಸ್ನ ಅವಾಗವಾಗ ತಿಕ್ಕೊಳ್ತಾ ಇದ್ರೂ ತುಂಬ ಒಳ್ಳೆಯದು. ಸ್ಕ್ರಬ್ ಎಲ್ಲ ಆದಮೇಲೆ ಒಂದು 5 ನಿಮಿಷ ಬಿಟ್ಟು ಮುಖನ ತೊಳ್ಕೊಂಬಿಡಿ. ತೊಳ್ಕೊಂಡಾದ್ಮೇಲೆ ಇವಾಗ ಪ್ಯಾಕ್ ಏನು ಅಂತ ಹೇಳಿ ನೋಡೋಣ. ಸರಿ, ನಾನು ಮನೇಲಿ ಸಿಗುವಂತಹ 2 ಸ್ಪೂನ್ ರಾಗಿ ಹಿಟ್ಟನ್ನೇ ಬಳಸ್ತಾ ಇದ್ದೀನಿ. ಹಾಗೆ ಜೇನುತುಪ್ಪ, ನಿಮ್ಮ ಮನೇಲಿ ಯಾವ ಜೇನುತುಪ್ಪ ಇದೆಯೋ ಅದನ್ನೇ ಬಳಸಿ, ಅದೊಂದು 2 ಸ್ಪೂನ್ ಜೇನುತುಪ್ಪನ ಹಾಕೊಳ್ತಾ ಇದ್ದೀನಿ ನಾನು. ಇದಕ್ಕೆ ನಾನು ಮತ್ತೆ ರಾ ಮಿಲ್ಕ್ನೇ ಹಾಕ್ತಾ ಇದ್ದೀನಿ, ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಈ ರಾ ಮಿಲ್ಕ್ ಹಾಕಿದ್ಮೇಲೆ ತುಂಬ ಚೆನ್ನಾಗಿ ಕಲಸ್ಕೊಳ್ಳಿ. ಇವಾಗ ನಮ್ಮ ಪ್ಯಾಕ್ ರೆಡಿ ಆಗಿದೆ. ಇವಾಗ ಇದನ್ನ ನಮ್ಮ ಫೇಸಿಗೆ ಹಚ್ಕೊಳ್ಳೋಣ. ರಾಗಿ ಯೂಸೇಜ್ ಎಷ್ಟಿದೆ ಅಂತಂದ್ರೆ, ನಾವು ನಮ್ಮ ಡಯಟ್ಗೆ ರಾಗಿ ಎಷ್ಟು ಒಳ್ಳೇದು ಅದೇ ರೀತಿ ನಮ್ಮ ಸ್ಕಿನ್ಗೆ ಕೂಡ ರಾಗಿ ತುಂಬಾನೇ ಒಳ್ಳೇದು. ಹಾಗೆ ಜೇನುತುಪ್ಪ ಹಾಕಿರೋದ್ರಿಂದ ಇದು ಸ್ಕಿನ್ ನಮ್ಗೆ ಮಾಯಿಶ್ಚರೈಸ್ ಮಾಡತ್ತೆ. ಹಾಗೆ ನಿಮ್ಗೆ ಪಿಂಪಲ್ ಸಮಸ್ಯೆ ಅಂತದ್ದೇನಾದ್ರೂ ಇದ್ರೇನು ಹೋಗುತ್ತೆ. ಈ ಒಂದು ಫೇಶಿಯಲ್ ನೀವು ವೀಕ್ಲಿ ಟ್ವೈಸ್ ಕೂಡ ಮಾಡ್ಕೊಳ್ಬಹುದು, ಏನೇ ತೊಂದರೆ ಇಲ್ಲ. ಅಂದ್ರೆ ನೀವು ಒಂದು ಬ್ಯುಸಿ ಲೈಫ್ ಅಲ್ಲಿ ಇದನ್ನ ಈಸಿಯಾಗಿ ಮಾಡ್ಕೊಳ್ಬಹುದು. ನೀವು ಈ ಒಂದು ಫೇಶಿಯಲ್ ಮಾಡ್ಕೊಳ್ಳೋದ್ರಿಂದ ಒಂದು ಇನ್ಸ್ಟೆಂಟ್ ಆಗಿರುವಂತ ಗ್ಲೋನ ನೀವು ಪಡ್ಕೊಳ್ಬಹುದು. ಟೈಮ್ ಇಲ್ಲ ಅಂತಂದಾಗ ಈ ಪ್ಯಾಕ್ನ ನೀವು ಈ ಒಂದು ಫೇಶಿಯಲ್ ನೀವು ಯೂಸ್ ಮಾಡ್ಕೊಳ್ಬಹುದು. ಸೊ ಬೇಗನೆ ನೀವೆಲ್ಲಾದ್ರೂ ಫಂಕ್ಷನ್ ಹೋಗ್ಬೇಕು ಆ ತರದಿದ್ರು ನಿಮ್ಗೆ ಬೇಗನೆ ಒಂದು ಗ್ಲೋಯಿಂಗ್ ಸ್ಕಿನ್ ನ ಪಡ್ಕೊಳ್ಬಹುದು. ನೀವು ಯಾವ್ದೇ ಒಂದು ಪ್ಯಾಕ್ನ ಹಚ್ಕೊಂಡ್ರೆ ಫೇಸ್ ಮತ್ತೆ ಕತ್ತಿಗೆ ಎರಡಕ್ಕೂ ಹಚ್ಕೊಳ್ಳಿ. ಇದರಿಂದ ನಿಮ್ಮ ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ ಎಲ್ಲನೂ ಕಡಿಮೆ ಆಗುತ್ತೆ. ಈ ಒಂದು ಪ್ಯಾಕ್ ಹಚ್ಚಿದ್ಮೇಲೆ 10 ನಿಮಿಷ ಬಿಟ್ಟು ಒಣಗಿದ ಮೇಲೆ ನೋಡಿ ಮುಖವನ್ನ ತೊಳ್ಕೊಂಬಿಡಿ. ನೋಡ್ಬೋದು ನನ್ನ ಫೇಸ್ ಯಾವ ತರ ಆಗಿದೆ ಅಂತ ಹೇಳಿ. ಸ್ಕಿನ್ ನೀವು ಸ್ಕಿನ್ನ ಟಚ್ ಮಾಡ್ಕೊಂಡ್ರೆ ತುಂಬಾ ಸಾಫ್ಟ್ ಆಗಿರತ್ತೆ. ಫೇಶಿಯಲ್ ಎಲ್ಲ ಆದ್ಮೇಲೆ ಒಂಥರ ಮಾಯಿಶ್ಚರೈಸ್ ಎಲ್ಲ ಕಡಿಮೆ ಆದಂಗೆ ಫೀಲ್ ಆಗತ್ತೆ ನೀವು. ಸೊ ನಿಮ್ದು ಯಾವ್ದೇ ಆದ ಮಾಯಿಶ್ಚರೈಸರ್ ಕ್ರೀಮ್ನ ಹಚ್ಕೊಳ್ಳಿ ಫೇಸ್ಗೆ. ನಾನು ನಿವ್ಯಾ ಯೂಸ್ ಮಾಡ್ತೀನಿ, ಸೊ ಅದನ್ನೇ ಹಚ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಯಾವ್ದು ಮಾಯಿಶ್ಚರೈಸರ್ ಕ್ರೀಮ್ ಇದೆಯೋ ನೀವು ಅದನ್ನ ಹಚ್ಕೊಳ್ಬಹುದು. ನನ್ನ ಫೇಶಿಯಲ್ ಇಷ್ಟೇ ಮುಗೀತು. ಈಗ ನೆಕ್ಸ್ಟ್ ಸ್ವೀಟ್ ನೋಡೋಣ. ಬನ್ನಿ ನೋಡಿ ಯಾವ ತರ ಆಗಿದೆ. ನಾವು ಹಾಕಿರೋದೆಲ್ಲಾನು ಕರ್ಗಿ ಇವಾಗ ಈ ಕನ್ಸಿಸ್ಟೆನ್ಸಿಗೆ ಬಂದಿದೆ. ಇಷ್ಟ ಆಗ್ತಿದ್ದಂಗೆ ನೀವು ಇದಕ್ಕೆ ಯಾರಕ್ಕೆ ಪುಡಿನ ಹಾಕ್ಬೇಕು, ಯಾರಕ್ಕೆ ಪುಡಿನ ಹಾಕಿದ್ದೇನೆ ನಾನು. ಇದಾಗೋಷ್ಟರಲ್ಲಿ ನಾನು ತುಪ್ಪನ ತಟ್ಟೆಗೆ ಸವರ್ತಾ ಇದ್ದೀನಿ. ಸೈಡಿಗೆ ಸರ್ಕೊಳ್ಳೋಣ. ಇವಾಗ ಸ್ವಲ್ಪ ಗಟ್ಟಿ ಆಗಿದೆ, ಬಟ್ ಇನ್ನ ಗಟ್ಟಿ ಆಗ್ಬೇಕಿದು. ನೋಡ್ಬೋದು ನೀವು ತಳಕ್ಕೆ ಅಂಟ್ಕೊಳ್ತಾ ಇಲ್ಲ. ಇನ್ನ ಸ್ವಲ್ಪ ಆದ್ರೆ ಆಯ್ತು. ನಾನು ಒಂದು ತಟ್ಟೆಗೆ ತುಪ್ಪವನ್ನ ಸವರಿ ಇಟ್ಕೊಂಡಿದ್ದೆ. ಈಗ ಆಗಿರುವಂತ ಬರ್ಫಿನ ಎಲ್ಲ 7 ಕಪ್ ಬರ್ಫಿನ ತಗೊಂಡು ತಟ್ಟೆಗೆ ಸುಲ್ಕೊಂಡೆ. ಇದೆಲ್ಲ ಆದ್ಮೇಲೆ ನೋಡಿ ಈ ತರ ಆಗಿದೆ. ಒಂದ್ ಸ್ವಲ್ಪ ಆರಕ್ಕೆ ಬಿಟ್ಟು ಕಟ್ ಮಾಡ್ಕೊಳ್ಳೋಣ. ಈಗ ಆರಿದೆ, ನಾನು ಕಟ್ ಮಾಡ್ತಾ ಇದ್ದೀನಿ. ನೋಡಿ, ನೀವು ಈ ತರದ್ದು ಕರೆಕ್ಟ್ ಆಗಿ ಮೆಷರ್ಮೆಂಟ್ ಇದ್ರೆ ಆರಾಮಾಗಿ ಕಟ್ ಮಾಡ್ಕೊಳ್ಬಹುದು, ಇಲ್ಲ ಅಂತಂದ್ರೆ ಇದು ಕಟ್ ಮಾಡ್ಕೊಳಕ್ ಬರಲ್ಲ, ಹಲ್ವ ತರ ಆಗ್ಬಿಡತ್ತೆ. ನೋಡ್ಬೋದು ಬರ್ಫಿ ಎಷ್ಟ್ ಚೆನ್ನಾಗಿ ಬಂದಿದೆ ಪೀಸ್ ಆಗಿ ಅಂತ ಹೇಳಿ. ತುಂಬಾ ಚೆನ್ನಾಗಿದೆ ಬರ್ಫಿ ಇದು. ನೀವು ಮಾಡಿ ನೋಡಿ, ಸೇಮ್ ಲೈಕ್ ನೀವು ಕಾಜನ್ ಮಿಕ್ಸ್ ಮಾಡಿರೋದ್ರಿಂದ ಕಾಜು ಬರ್ಫಿ ತರಾನೇ ಅನ್ಸುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ನಿಮ್ಗೆ ಈ ರೆಸಿಪಿ ಇಷ್ಟ ಆಯ್ತು ಅಂತಂದ್ರೆ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ.